ದೇವ್ರ ನಾಮಕ್ಕೆ ಸ್ತೋತ್ರ. ಈ ಮತ್ತೊಂದು ಸಾರಿ ನಿಮ್ಮನ್ನು ಈ ರೀತಿ ನೋಡುವುದು ತುಂಬ ಸಂತೋಷವಾಗ್ತಿದೆ. ದೇವರು ಮತ್ತೆ ಇನ್ನೊಂದು ಸಾರಿ ನಿಮ್ಮ ಜೊತೆ ವಾಕ್ಯಗಳನ್ನು ಹಂಚಿಕೊಳ್ಳೋಣ, ಪ್ರೇರೇಪಿಸಿದ್ದಾರೆ. ದೇವರಿಗೆ ಸ್ತೋತ್ರ. ನಾವೆಲ್ಲರೂ ಕಣ್ಣು ಮುಚ್ಚಿಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಭೂಮಿ ಪರಲೋಕಗಳನ್ನು ಉಂಟು ಮಾಡಿದ ದೇವಾದಿ ದೇವನೇ, ರಾಜಾದಿ ರಾಜನೇ ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ಸ್ವಾಮಿ ನಿನ್ನನ್ನು ವಂದಿಸ್ತೇವೆ. ರಾಜ, ನಾನು ಅಪ್ಪ ಮಾತಾಡಲಿಕ್ಕಿರುವ ಒಂದು ವಿಷಯದ ಬಗ್ಗೆ ಸ್ವಾಮಿ ನಿನ್ನ ಪವಿತ್ರ ಆತ್ಮನ ಮೂಲಕ ನನಗೆ ಸಹಾಯ ಮಾಡು ಸ್ವಾಮಿ. ಕರ್ತನೆ, ನಾನು ಮಾತನಾಡುವ ಒಂದು ಮಾತುಗಳು, ಆಲೋಚನೆಗಳು ಎಲ್ಲವೂ ನಿನ್ನ ಚಿತ್ತಕ್ಕನುಸಾರವಾಗಿರಲಿ ಸ್ವಾಮಿ. ಸ್ತೋತ್ರಪ್ಪ, ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಸಿ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇನ್. ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ಬೇಕೆಂದು ಇರುವ ಒಂದು ವಾಕ್ಯ ಯಾವುದಂದರೆ ಒಂದು ಟಾಪಿಕ್, ಪ್ರಾರ್ಥನೆ ಬಗ್ಗೆ. ಪ್ರಾರ್ಥನೆಯ ವ್ಯಾಲ್ಯೂ ಏನು, ಪ್ರಾರ್ಥನೆ ಇಂದ ನಮಗೆ ಏನೇನೆಲ್ಲ ಕಲಿಸ್ಕೊಡ್ತದೆ ಅಂತ ಸತ್ಯವೇದದಲ್ಲಿ ನಾವು ಓದಿ ತಿಳ್ಕೊಳ್ಳೋಣ. ಪ್ರಾರ್ಥನೆ ಎಂದರೆ ದೇವರೊಂದಿಗೆ ಮಾತನಾಡುವುದು. ಪ್ರಾರ್ಥನೆ ಅಂದರೆ ನಾವು ಹೇಳಿದಿನೇ ಹೇಳ್ಕೊಂಡು ಇರೋದೆಲ್ಲ, ನಮ್ಮ ಕಷ್ಟಗಳನ್ನು, ಹೃದಯದ ಭಾರಗಳನ್ನು ನಾವು ಒಬ್ಬರ ಜೊತೆ ನಮ್ಮ ಕಷ್ಟ ಸುಖವನ್ನು ಹಂಚಿಕೊಂಡ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ನಾವು ಅಂದರೆ ಹೃದಯದಿಂದ ನಾವು ಸತ್ಯದಿಂದಲೂ ದೇವರ ಹತ್ರ ನಾವು ಮಾತಾಡಬೇಕು. ಮನ ಬಿಚ್ಚಿ ದೇವರ ಹತ್ರ ಮಾತಾಡಬೇಕು. ನಮ್ಮ ಹೃದಯದಲ್ಲಿ ಇರುವುದನ್ನು ನಾವು ದೇವರ ಹತ್ರ ಹೇಳ್ಕೊಳ್ಬೇಕು, ಅದೇ ಪ್ರಾರ್ಥನೆ. ಸೊ ಪ್ರಾರ್ಥನೆಯಿಂದೆಲ್ಲ ಏನೇನು ಅನುಕೂಲಗಳು, ಏನೇನು ಅನಾನುಕೂಲಗಳಾಗ್ತವೆ ಅಂತ ನಾವು ನೋಡ್ಕೊಳ್ಳೋಣ. ಪ್ರಾರ್ಥನೆಯಿಂದ ಯಾವಾಗಲೂ ದೇವ ಭಕ್ತರಿಗೆ ಖಂಡಿತ ಅದರಿಂದ ಉಪಯೋಗನೇ ಇದೆ. ದೇವರಿಗೆ ಯಾವೆಲ್ಲ ಒಂದು ಸತ್ಯವೇದದಲ್ಲಿ ಭಕ್ತರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾಯಿದ್ರು ಅಂತ ತುಂಬ ವಿಷಯಗಳು ಇದರಲ್ಲಿದೆ. ಅದರಲ್ಲ ನಾವು ಸ್ವಲ್ಪ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲಿದ್ದೇನೆ. ಈಗ ಸತ್ಯವೇದದಲ್ಲಿ 1 ಸಾಮುವೇಲ 12:23 ಈ ವಾಕ್ಯ ಹಿಂಗೆ ಹೇಳ್ತದೆ: ನಾನಾದರೂ ನಿಮಗೋಸ್ಕರವಾಗಿ ಯಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದಿಲ್ಲ, ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವನು. ಈ ವಾಕ್ಯವನ್ನು ಯಾರು ಹೇಳ್ತಾರೆ? ಅದು ಸಮುವೇಲನು. ಸಮುವೇಲನು ಒಬ್ಬ ಪ್ರಾರ್ಥನಾ ವೀರನಾಗಿದ್ದನು. ನಾನು ಇತರರಿಗೋಸ್ಕರ ಅಂದರೆ ಇತರರನ್ನು ನೀತಿ ಮಾರ್ಗದಲ್ಲಿ ನಡೆಸೋದಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಪ್ರಾರ್ಥನೆ ಮಾಡೋದನ್ನು ಬಿಟ್ಟರೆ ನಾನು ದೇವರ ದೃಷ್ಟಿಯಲ್ಲಿ ಪಾಪಿಯಾಗಿರುವನಂತ ಅವನು ಹೇಳುವಾಗ, ಅವನು ದೊಡ್ಡ ಯಾಜಕ ಮತ್ತು ಪ್ರವಾದಿ, ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ದೊಡ್ಡ ರಾಜನಾಗಿದ್ದವನು, ಆತನೊಂದು ನ್ಯಾಯಾಧಿಪತಿ ಕೂಡ ಆಗಿದ್ದವನು, ಮತ್ತು ಸೌಲನನ್ನು ಮತ್ತು ದಾವಿದನನ್ನು ಅರಸರನ್ನಾಗಿ ಮಾಡಿ ಅವ್ರನ್ನ ಅಭಿಷೇಕಿಸಿದವನು. ಅವರೇ ಹೀಗೆ ಹೇಳುವಾಗ ನಾವೆಷ್ಟು ಮಾತ್ರದವರು ಅಲ್ಲ. ಸೊ ಹಾಗಾಗಿ ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ನಾವು ದೇವರ ದೃಷ್ಟಿಯಲ್ಲಿ ಪಾಪ ಮಾಡಿದವರು, ಪಾಪಿಗಳು ನಾವು. ಸೊ ಇದು ಇವತ್ತು ನಿಮ್ಮ ಜ್ಞಾನಕ್ಕೆ ನಾನು ತರುವುದೇನೆಂದರೆ, ಪ್ರಾರ್ಥನೆಯಲ್ಲಿ ನಾವು ಹೆಚ್ಚು ಸಮಯ ಕೊಡಬೇಕು. ಪ್ರಾರ್ಥನೆಯಲ್ಲಿ ನಾವು ಹೆಚ್ಚು ಸಮಯ ಕೊಟ್ಟು ಪ್ರಾರ್ಥನೆಯಲ್ಲಿ ನಾವು ಒಪ್ಪಿಸಿ ನಾವು ಏನೇನು ಬೇಡುತ್ತೇವೋ ಅದಕ್ಕೆಲ್ಲ ದೇವರು ಸದುತ್ತರ ಕೊಡ್ತಾನೆ. 1-3 ದಿನ ದೇವರು ಉತ್ತರ ಕೊಡದೇ ಇರ್ಬೋದು, ಆದರೆ ನಾವು ಪ್ರಾರ್ಥನೆಯಲ್ಲಿ ಬಿಟ್ಟು ಏನೆಲ್ಲ ನಾವು ಬೇಡುತ್ತೇವೋ ದೇವರು ಖಂಡಿತ ಪ್ರಾರ್ಥನೆಗೆ ಉತ್ತರ ಕೊಡೇ ಕೊಡುವನಾಗಿದ್ದಾನೆ. ಅದನ್ನು ನಂಬಬೇಕು. ಅಯ್ಯೋ, ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ದೀವಿ ಇತರರಿಗೋಸ್ಕರ, ಮತ್ತು ಗುಣವಾಗೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ, ನಮ್ಮ ಪ್ರಾರ್ಥನೆ ದೇವರು ಕೇಳಲೇ ಇಲ್ಲ ಅಂತ ನಿರಾಶೆ ಆಗಬೇಡ್ರಿ. ಯಾಕಂದರೆ ದೇವರು ಹೇಳ್ತಾನೆ, ಸೋತವನಿಗೆ ತ್ರಾಣವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ, ನಿರ್ಬಲನಿಗೆ ಬಹುಬಲವನ್ನು ಕೊಡುವ ದೇವರಾಗಿದ್ದಾನೆ. ಸೊ ಯಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಆ ವಾಕ್ಯದ ಪ್ರಕಾರ ನಾವು ನೋಡುವಾಗ ದೇವರು ಸೋತು ಹೋಗಬಾರ್ದು, ಪ್ರಾರ್ಥನೆ ನಾವು ಎಡಬಿಡದೆ ಮಾಡಬೇಕಂತೆ. ನಾವು ಸೋತು ಹೋಗದೆ ದೇವರಲ್ಲಿ ನಿರಾಶೆ ಹೊಂದ್ಕೊಳ್ಳದೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆವಾಗ ದೇವರು ಸೋತವನಿಗೆ ತ್ರಾಣವನ್ನು ಕೊಡ್ತಾನೆ, ಬಲವನ್ನು ಕೊಡುವ ದೇವರು ನಮ್ಮ ದೇವರಾಗಿದ್ದಾನೆ. ಈ ಸಮುವೇಲನು ದೇವರಿಗೆ ತುಂಬ ಮೆಚ್ಚುಗೆಯಾದವನು. ಆಕೆ ಒಂದು ಬಂಜೆ ಆಗಿರುವಾಗ, ಮಕ್ಕಳೇ ಇಲ್ದಿರುವಾಗ ದೇವರ ಹತ್ರ ಕೇಳಿ ಪಡ್ಕೊಂಡದ್ರಿಂದ ಅವನಿಗೆ ಕೇಳಿ ಪಡ್ಕೊಂಡವನು ಅಂತ ಅರ್ಥ ಇದೆ ಸಮುವೇಲನಿಗೆ. ಸೊ ಹಾಗಾಗಿ ಅವನು ಪ್ರಾರ್ಥನಾ ವೀರರಲ್ಲಿ ಅವನು ಒಂದು ಪ್ರಧಾನ ಒಂದು ಪ್ರಾರ್ಥನಾ ವೀರನಾಗಿದ್ದನು. ಅವನಿಗೆ ಒಳ್ಳೆಯ ಒಂದು ಸ್ಥಾನವಿತ್ತು. ಆತನು ತುಂಬ ಪ್ರಾರ್ಥನೆಯಲ್ಲಿ ಅನೇಕರನ್ನು ನಡೆಸ್ತಾ ಇದ್ದನು. ಅವರ ತಾಯಿ ಕೂಡ ತುಂಬ ಪ್ರಾರ್ಥನೆ ಮಾಡಿ ಆಕೆಯನ್ನು
ಆರಕೆ ಮಾಡಿ ದೇವ್ರಿಗೋಸ್ಕರ ಒಪ್ಪಿಸಿಕೊಟ್ಟವಳು ಆಗಿದ್ದಾಳೆ. ಆಕೆ ದೇವಾಲಯದಲ್ಲಿ ಹೋಗಿ ಎಷ್ಟೋ ತಾಸುಗಳು ದೇವರ ಸನ್ನಿಧಾನದಲ್ಲಿ ಸಮಯ ಕಳೀತಾ ಒಂದು ಮಗುಗೋಸ್ಕರ, ಯಾಕಂದ್ರೆ ಅವಳು ನಿರಾಶ್ರಿತಳಾಗಿದ್ದಾಳೆ ತುಂಬ ಸಲ, ಆದರೂ ದೇವರ ಮೇಲಿರುವ ನಂಬಿಕೆ ಭಕ್ತಿಯಿಂದ ಆಕೆ ಹಿಂದೆ ಹೋಗದೆ ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರು ಕೊಡುವವರೆಗೂ ಆಕೆ ಪ್ರಾರ್ಥನೆ ಮಾಡಿದಳು. ಕಣ್ಣೀರಿನಿಂದ ಉಪವಾಸದಿಂದ ಇದ್ದು ದೇವರಿಗೆ ಪ್ರಾರ್ಥನೆ ಮಾಡುವಳಾಗಿದ್ದಳು. ಅದರಿಂದಲೇ ದೇವರು ಅವನಿಗೆ ಒಂದು ಮಗುವನ್ನು ಕೊಟ್ಟನು. ಅವಳು ಕೇಳಿದ ಪ್ರಕಾರನೇ ಒಂದು ಗಂಡು ಮಗುವನ್ನು ಕೊಟ್ಟನು. ಆಕೆ ಅರಿಕೆ ಮಾಡಿಕೊಂಡಿದ್ದಳು, ಒಂದು ಗಂಡು ಮಗು ನನಗೆ ಕೊಟ್ಟರೆ ನಾನು ಅದು ಮಗುನ ನಿನಗೆ ನಾನು ಸೇವೆಗಾಗಿ ಸಮರ್ಪಿಸುತ್ತೇನೆ ಅಂತ. ಸೊ ಅದೇ ರೀತಿಯಲ್ಲಿ ಮಗು ಹುಟ್ಟಿದ ಮೇಲೆ ಆಕೆ ಹಾಲು ಕುಡಿಸೋದನ್ನು ನಿಲ್ಲಿಸಿದ ಮೇಲೆ ದೇವಾಲಯದಲ್ಲಿ ತೆಗೆದುಕೊಂಡು ಹೋಗಿ ಆ ಮಗುನ ಅಲ್ಲಿ ಸಮರ್ಪಿಸುತ್ತಾಳೆ. ಹಾಗೆ ಆ ಸಮುವೇಲನು ದೇವಾಲಯದಲ್ಲಿ ಬೆಳೆದನು ಮತ್ತು ದೇವರ ಧ್ವನಿಯನ್ನು ಅವನು ಕೇಳುವನಾಗಿದ್ದನು. ನಾವು ದೇವರ ಧ್ವನಿ ಕೇಳಬೇಕಂದ್ರೆ ದೇವರಿಗೆ ನಾವು ಮೆಚ್ಚುಗೆಯಾಗಿ ನಡಿಬೇಕು ಮತ್ತು ದೇವರಲ್ಲಿ ನಾವು ಭಕ್ತಿಯಿಂದ ಇರಬೇಕು, ಆಗ ದೇವರ ಧ್ವನಿಯನ್ನು ನಾವು ಕೇಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅವನು ಹೆಚ್ಚಿನ ಸಮಯವನ್ನು ಪ್ರಾರ್ಥನೆಗೆ ಕಳೆಯುತ್ತಿದ್ದನು. ಪ್ರಾರ್ಥನೆ ಬಿಟ್ಟರೆ ಅವನು ಹೇಳ್ತಾನೆ, ನಾನು ನಿಮಗಾಗಿ ಪ್ರಾರ್ಥಿಸುವುದನ್ನು ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನಂತ. ನಿಜ, ನಾವು ಕೂಡ ಒಂದು ಪಾಪ ಮಾಡದೇ ಇದ್ದರೆ ಅದೊಂದು ದೊಡ್ಡ ಅಪರಾಧವಾಗಿದೆ. ಪ್ರಾರ್ಥನೆ ಮಾಡದೇ ಇದ್ದರೆ ಅದು ನಮ್ಮ ಪಾಪಗಳು ಹೆಚ್ಚಾಗಿ ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ ಮತ್ತು ನಾವು ಸೈತಾನಿಗೆ ಬಾಗಿಲನ್ನು ತೆರೆದುಕೊಟ್ಟಂಗೆ ಆಗುತ್ತೆ. ನಾವು ಪ್ರಾರ್ಥನೆ ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ಸೈತಾನನು ನಮ್ಮನ್ನು ಶೋಧಿಸಿದ ಹಾಗೆ ಅವನು ದೂರ ಹೋಗ್ತಾ ಇರ್ತಾನೆ. ಯಾವಾಗ ಸೈತಾನ ಹತ್ರ ಬರ್ತಾನೋ ಅವಾಗ ಅರ್ಥ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಹೆಚ್ಚಾಗಿ ದೇವರ ಹತ್ರ ಬರ್ತಾ ಇಲ್ಲ. ನಾವು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ ದೇವರಲ್ಲಿ ಒಂದು ಒಡಂಬಡಿಕೆ ನಾವು ಬೆಳೆಸ್ಕೊಳ್ತೇವೆ. ಆ ಒಂದು ಫೀಲಿಂಗ್, ಆ ಒಂದು ಪ್ರಾರ್ಥನೆಯಲ್ಲಿ ನಾವು ಏನಾದರೂ ಬೇಡಿ ನಾವು ಒಪ್ಪಿಸಿಕೊಟ್ಟಾಗ ಮತ್ತು ನಾವು ಆ ಪ್ರಾರ್ಥನೆ ಆದಮೇಲೆ ನಾವು ಬೇರೆ ಎಲ್ಲ ಕೆಲಸಗಳನ್ನು ಮಾಡುವಾಗ ಆ ಯೋಚನೆ ನಮಗಿರೋದಿಲ್ಲ. ದೇವರಲ್ಲಿ ನಾವು ಒಪ್ಪಿಸಿದ್ದೀವಲ್ಲ, ದೇವ್ರು ನಡೆಸ್ತಾನೆ ಅನ್ನೋ ನಂಬಿಕೆ ನಮಗೆ ತಾನಾಗೇ ಬಂದ್ಬಿಡುತ್ತೆ. ಹಾಗಾಗಿ ಪ್ರಾರ್ಥನೆಯಲ್ಲಿ ಇಟ್ಟು ನಾವು ಬೇಡಿದ ನಾವು ಪಡೆಯುವರಾಗಿದ್ದೇವೆ. ಕೀರ್ತನೆ 99:6 ನಾವು ನೋಡ್ತೇವೆ, ಸಮುವೇಲನ್ನು ಪ್ರಾರ್ಥಿಸುವುದನ್ನು ಕುರಿತು ದಾವಿದನು ಹೀಗೆ ಬರೀತಾನೆ, ಆತನ ಯಾಜಕರಲ್ಲಿ ಮೋಶೆ ಆರೋನರು ಆತನಲ್ಲಿ ಪ್ರಾರ್ಥಿಸುವವರೊಳಗೆ ಸಮವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯಹೋವನು ಅವರಿಗೆ ಸದುತ್ತರವನ್ನು ನೀಡುತ್ತಿದ್ದನು. ನೋಡ್ರಿ ಪ್ರಿಯರೇ, ಪ್ರಾರ್ಥನೆಯಲ್ಲಿ ನಾವು ಯಾವುದೇ ವಿಷಯ ಆಗಲಿ ನಾವು ಪ್ರಾರ್ಥನೆಯಲ್ಲಿ ಇಟ್ಟು ನಾವು ದೇವರ ಮುಂದೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ದೇವರು ಖಂಡಿತ ಸದುತ್ತರವನ್ನು ಕೊಡುತ್ತಾನೆ. ಅಂದರೆ ಅವಸರ ಪಡೋದು ಬೇಡ, ಖಂಡಿತ ದೇವರು ಕೊಡುತ್ತಾನೆ ನಂಬಿಕೆಯಿಂದ ಕಾದಿರ್ರಿ. ಖಂಡಿತ ದೇವರು ಒಳ್ಳೆ ಪ್ರತಿಫಲ ನಿಮಗೆ ಕೊಡ್ತಾನೆ, ಸದುತ್ತರವನ್ನು ಕೊಡ್ತಾನೆ ಎಂದು ನಂಬಿ. ಸಮುವೇಲನಿಗೆ ಸದುತ್ತರವನ್ನು ಕೊಟ್ಟ ದೇವರು ನಮಗೂ ಕೂಡ ಕೊಡೋಕ್ಕೆ ದೇವರು ತಯಾರಾಗಿದ್ದಾನೆ. ಅಂದರೆ ದೇವರು ನಮ್ಗೆ 24 ಗಂಟೆ ಸಮಯ ಕೊಟ್ಟಿದ್ದಾನೆ ಅಲ್ವಾ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಸೊ ನೆಕ್ಸ್ಟ್ ಸಮಯಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ, 24 ಗಂಟೆ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಆ ಸಮಯ ನಾವು ಹೇಗೆ ಕಳೀತಾ ಇದ್ದೀವಿ, ದೇವರಿಗೆ ನಾವು ಹೆಚ್ಚು ಸಮಯ ಕೊಡಬೇಕು. ಆಕ್ಚುಲಿ ಸಮಯ ಕೊಡ್ತಾ ಇಲ್ಲ ನಮ್ಗೆ, ಎಷ್ಟೋ ಸಮಯ ಕೆಲ್ಸಗಳಲ್ಲೇ ನಾವು ಮುಳುಗೋಗ್ತೀವಿ. ದಿನನಿತ್ಯ ಕೆಲಸಗಳು, ಟಿವಿ ನೋಡೋದು, ಮೊಬೈಲಲ್ಲೇ ಹೆಚ್ಚು ಸಮಯ ನಾವು ಕಳೆದು ವೇಸ್ಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ನಮ್ಮನ್ನ ಪಾಪಕ್ಕೆ ಎಳೆಯುವಂಥದ್ದು ಆಗಿದೆ. ಕೆಲಸಗಳಿರ್ತವೆ ಮನೆಯಲ್ಲಿ ಅಲ್ವಾ, ಹೆಂಗಸರಿಗೆ ಎಷ್ಟೋ ಕೆಲಸಗಳಿರ್ತವೆ. ಆ ಕೆಲಸಗಳಲ್ಲಿ ಮಧ್ಯದಲ್ಲಿ ಕೂಡ ನಾವು ಪ್ರಾರ್ಥಿಸಬೇಕು, ದೇವರಿಗೆ ಕೊಡುವಂಥ ಸಮಯ ಕೊಡಲೇಬೇಕು. ದೇವರ ವಾಕ್ಯ ಹೇಳ್ತದೆ, ದೇವರ ಸಾನ್ನಿಧಾನದಲ್ಲಿ ಅಂದರೆ ದೇವರ ಆಲಯದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತಲೂ ಉತ್ತಮವಾಗಿದೆ ಅಂತ. ನೋಡಿದ ಪ್ರಿಯರೇ, ನಾವು ದೇವರ ಸನ್ನಿಧಾನದಲ್ಲಿ ಕಳೆಯುವ ಒಂದು ದಿನವು ಸಹಸ್ರ ದಿನಗಳವರೆಗೆ ಅದು ಸಮಾನವಾಗಿದೆಯಂತೆ ಮತ್ತು ಉತ್ತಮ. ಅದರಿಂದ ದೇವರು ಹೇಳ್ತಾ ಇದ್ದೇನೆ, ಆ ಒಂದು 24 ಗಂಟೆಗಳಲ್ಲಿ ನಾವು 2.5 ತಾಸು ನಾವು ದೇವರಿಗೆ ಒಪ್ಪಿಸಿಕೊಡಬೇಕಂತ. ಇಲ್ಲಿ ಮತ್ತಾಯ 26:40 ವಾಕ್ಯ ಹೇಳುತ್ತೆ, 1 ಗಂಟೆ ಕಾಲವಾದರೂ ನನ್ನೊಂದಿಗಿದ್ದು ಪ್ರಾರ್ಥಿಸಲಾರಿರಾ ಅಂತ. ದೇವರು ಯಾರಿಗೆ ಹೇಳ್ತಾ ಇದ್ದಾನೆ, ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ದೇವರು ಪ್ರಾರ್ಥನೆ ಮಾಡಲು ಹೋಗುವಾಗ ಅದಕ್ಕೆ ಮೊದಲು ಯೂದಾಯನು ಇಸ್ಕರಿಯೋತ ಇದ್ದಾನಲ್ವಾ, ಅವನು ಈ ದೇವರನ್ನು ಹಿಡ್ಕೊಡುವ ಸಮಯ ಬಂದಿರುವಾಗ ದೇವರು ಆ ಗೆತ್ಸೆಮನೆ ತೋಟದಲ್ಲಿ ಹೋಗುವಾಗ ಶಿಷ್ಯರೊಂದಿಗೆ ಹೇಳ್ತಾನೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿ ಪ್ರಾರ್ಥಿಸ್ರಿ ಅಂತ ಹೇಳುವಾಗ
ಅವರು ನಿದ್ದೆ ಮಾಡುವುದನ್ನು ನೋಡಿ ದೇವರು ಪ್ರಾರ್ಥನೆ ಮಾಡಿ ಬಂದಾಗ ಅವರು ನಿದ್ರೆ ಮಾಡುವುದನ್ನು ನೋಡಿ ನೀವು ಒಂದು ಗಳಿಗೆ ಆದರೂ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರಾ ಅಂತ ದೇವರು ದುಃಖದಿಂದ ಕೇಳುವುದನ್ನು ನಾವು ನೋಡ್ತೇವೆ. ದೇವರು ಯಾವ ಸಮಯದಲ್ಲಿ ಆದರೂ ಬರಬಹುದು. ಕಣ್ಣು ಬಡಿಯೋದ್ರಲ್ಲಿ ದೇವರು ಬಂದು ಆತನ ನಂಬಿರೋರು ಎತ್ತಲ್ಪಡ್ತಾನೆ. ಸೊ ಅದರಿಂದ ಕಾಲವು ಹತ್ತಿರವಾಗಿರೋದ್ರಿಂದ ಕಾಲವನ್ನು ಸುಮ್ಮನೆ ನಾವು ಒಂದು ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದು ತುಂಬ ಶ್ರೇಷ್ಠವಾದಂಥ ನಾವು ಸಮಯಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಹಾಗಾಗಿ ಸೊ ನಾವು ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯ ಕಳಿಬೇಕಷ್ಟೇ ಅಲ್ಲದೆ ಕ್ರೈಸ್ತರ ಜೀವಿತದಲ್ಲಿ ಮುಖ್ಯವಾದ ಒಂದು ಪ್ರಾಮುಖ್ಯವಾದ ಒಂದು ಅಂಶ ಏನಂದರೆ ಇತರರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಮತ್ತು ಇತರರ ಭಾರವನ್ನು ನಾವು ಹೊತ್ಕೊಳ್ಬೇಕು. ನಮ್ಮ ಹಸ್ಬೆಂಡ್ ಒಂದು ದಿನ ಎಲ್ಲ ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡೋದನ್ನು ನಾನು ನೋಡ್ತೇನೆ. ತುಂಬ ಜನ ಎಷ್ಟೋ ಕಷ್ಟಗಳಿಂದ ಅವ್ರ ಕಷ್ಟಗಳನ್ನು ಹೇಳ್ಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ಪಾಸ್ಟರ್ ಅಂತ ಹೇಳುವುದನ್ನು ನಾನು ಕೇಳ್ತೇನೆ. ಸೊ ಹಾಗಾಗಿ ಅವರು ಆ ಥರ ಪ್ರಾರ್ಥನೆ ಮಾಡುವಾಗಲ್ಲ ನನಗೆ ಹೃದಯದಲ್ಲಿ ದುಃಖ ಆಗುತ್ತೆ. ದೇವರೇ ಯಾರು ಅವರು ಅವ್ರಿಗೆಲ್ಲ ಕಾಲ್ ಮಾಡ್ತಾರೋ ಅವ್ರ ಕಷ್ಟಗಳನ್ನು ಹೇಳ್ಕೊಂಡು ಅವ್ರ ಕಷ್ಟಗಳಿಂದ ಬಿಡಿಸು ತಂದೆ ಅಂತ ನಾನು ಮನಸ್ಸಲ್ಲಿ ಬೇಡ್ಕೊಳ್ಳಲಾಗಿದ್ದೇನೆ. ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಹಂಬಲ ಬರಬೇಕು. ಸೊ ನಾವು ಚೆನ್ನಾಗಿದ್ದರೆ ಸಾಕು, ನಮಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂದರೆ ದೇವರು ಅವನ್ನ ಆಶೀರ್ವದಿಸಲ್ಲ. ದೇವರು ನಾವು ಯಾವಾಗ ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೋ ಆವಾಗ ದೇವರು ನಮ್ಮನ್ನು ಸಹ ಆಶೀರ್ವದಿಸುವವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡ್ತಾನೆ. ನಮ್ಮ ಕಷ್ಟಗಳಿಗೆ ದೇವರು ಉತ್ತರ ಕೊಡುವವನಾಗಿದ್ದಾನೆ. ಅದಕ್ಕೋಸ್ಕರ ದೇಶದಲ್ಲಿರುವ ಜನರಿಗೋಸ್ಕರ ಅನೇಕರು ರೋಗದಲ್ಲಿ ಬಳಲ್ತಿರೋರನ್ನ ಅಕ್ಕಪಕ್ಕದಲ್ಲಿರುವವರು ಕಷ್ಟ ಹೇಳಿಕೊಂಡಾಗ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅನೇಕ ಆತ್ಮಗಳು ಇನ್ನೂ ದೇವರ ಕಡೆ ಬಂದಿಲ್ಲ, ಅವ್ರಿಗೋಸ್ಕರ ಭಾರದಿಂದ ಪ್ರಾರ್ಥನೆ ಮಾಡಬೇಕಾಗಿದೆ. ಮತ್ತು ಅನೇಕ ಸೇವಕರು ಸೇವೆ ಮಾಡೋಕ್ಕೆ ಅಡ್ಡಿ ಆಗ್ತಾ ಇದೆ. ಪರ್ಸ್ಕ್ಯೂಷನ್ಸ್ ಎಷ್ಟೊಂದು ದೇಶದಲ್ಲಿ ನೋಡುವಾಗ ಅವ್ರಿಗೆ ಒಂದು ಸ್ವತಂತ್ರವಾಗಿ ಹೋಗಿ ಸೇವೆ ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಯಾಕಂದರೆ ಆತ್ಮಗಳನ್ನು ಆದಾಯ ಮಾಡುವಂಥವ್ರು ಅವರೇ. ಅದರಿಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಿನ್ನ ಕುಟುಂಬ ಮಕ್ಕಳು ಪ್ರಾರ್ಥನೆಯಲ್ಲಿ ಬೆಳಿಬೇಕು, ಭಯಭಕ್ತಿಯಲ್ಲಿ ಬೆಳಿಬೇಕು, ಒಳ್ಳೆಯದನ್ನು ಕಲಿಬೇಕು. ಅವ್ರಿಗೋಸ್ಕರ ತಂದೆ ತಾಯಿಗಳು ಪ್ರಾರ್ಥಿಸಿರಿ. ಖಂಡಿತ ಪರಲೋಕದಲ್ಲಿರೋ ತಂದೆ ಅದನ್ನು ಕೇಳಿ ಅದರಂತೆ ನಡೆಸ್ತಾನೆ. ಪ್ರಾರ್ಥನೆ ಅನ್ನೋದು ತುಂಬ ಒಂದು ಪ್ರಾಮುಖ್ಯವಾದ ಒಂದು ವಿಷಯವಾಗಿರೋದ್ರಿಂದ ನಾನು ಇದು ಪ್ರಾರ್ಥನೆ ಬಗ್ಗೆ ಈ ಒಂದು ಸ್ವಲ್ಪ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲಿದ್ದೇನೆ. ಸೊ ಅದಕ್ಕಾಗಿ ದೇವರನ್ನು ಕೇಳ್ಕೊಳ್ಳೋಣ. ಗುಣಗುಟ್ಟದೆ ಪ್ರಾರ್ಥನೆ ಮಾಡಿ ಮಾಡಿ ನಿರಾಶ್ರಾಗಿದ್ದೀವಿ. ದೇವರು ಎಷ್ಟು ಸಲ ಪ್ರಾರ್ಥನೆ ಮಾಡಿದ್ರು ದೇವ್ರ ಉತ್ತರ ಕೊಡ್ತಾ ಇಲ್ಲ ಅಂತ ನಿರಾಶ್ರ ಆಗಬೇಡ್ರಿ. ಯಾವುದೋ ಒಂದು ನಿಮ್ಮನ್ನ ಪ್ರಾರ್ಥನೆಗೆ ಉತ್ತರ ಕೊಡದಿರೋ ಕಾಡ್ತಾ ಇರ್ಬೋದು. ನಿಮ್ಮ ಪಾಪಗಳಾಗಿರ್ಬೋದು, ಮನಸ್ಸು ದೇವರಿಗೆ ಕೊಡದೇ ಇರ್ಬೋದು, ಮತ್ತು ಆಸಕ್ತಿಯಿಂದ ದೇವ್ರ ಕಡೆ ಬರೋದಿಲ್ಲ. ಏನೋ ಪ್ರಾರ್ಥನೆ ಮಾಡಬೇಕಂತ ಪ್ರಾರ್ಥನೆ ಮಾಡಬಾರದು. ನೀನು ಪ್ರಾರ್ಥನೆ ಮಾಡುವಾಗ ಬಾಗಿಲನ್ನು ಮುಚ್ಚಿಕೊಂಡು ನೀನು ಕಪಡಿಗಳ ಹಾಗೆ ಮಾಡದೆ ದೇವ್ರ ಹತ್ರ ನಿನ್ನ ಹೃದಯದಲ್ಲಿರೋದನ್ನು ಹೇಳ್ಕೊಳ್ಬೇಕಂತ ದೇವ್ರ ವಾಕ್ಯ ಹೇಳ್ತದೆ. ಹಾಗಾಗಿ ಖಂಡಿತ ನಿಮ್ಮ ಹೃದಯದಿಂದ ನೀವು ಪ್ರಾರ್ಥಿಸಿರಿ. ಸೊ ಬೆಳಗಿನ ಸಮಯಗಳಲ್ಲಿ ನಾವು ಎದ್ದು ದೇವರನ್ನು ಅಂದರೆ ಮುಂಜಾನೆ 4-5 ಗಂಟೆಗೆ ಎದ್ದು ಯಾರು ಎದ್ದಿರದ ಸಮಯದಲ್ಲಿ ನಾವು ದೇವ್ರ ಹತ್ರ ಒಂದು ಮನಸ್ಸಾರ ಹೃದಯದಿಂದ ನಾವು ಪ್ರಾರ್ಥನೆ ಮಾಡಿದಾಗ ಆ ದೇವರು ಖಂಡಿತ ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಏನೇ ವಿಷಯಕ್ಕಾಗಲಿ, ಸಾಲ ಬಾಧೆಗಳು, ಕಷ್ಟಗಳು, ಯಾವುದಾದ್ರೂ ಒಂದು ಅವಮಾನ, ಮಕ್ಕಳಿಗೆ ಮದುವೆ ಆಗಲಿಲ್ಲ, ಎಲ್ಲ ಯಾವುದೇ ಒಂದು ವಿಷಯ ಆದರೂ ಪರವಾಗಿಲ್ಲ, ದೇವರಿಗೆ ಯಾವುದೂ ಅಸಾಧ್ಯವಾದ್ದಲ್ಲ. ಅಂದರೆ ದೇವ್ರಿಗೆ ಅದು ಒಪ್ಪಿಸ್ಕೊಡಬೇಕು, ದೇವರೇ ಈ ಕಾರ್ಯವನ್ನು ನಡೆಸ್ಕೊಡು ಯೇಸಪ್ಪ. ಮತ್ತು ಯಾವುದಾದ್ರೂ ಒಂದು ಆಶೀರ್ವಾದಗಳಿಗೆ ತಡೆ ಆಗಿದೆಯಾ ಥಿಂಕ್ ಮಾಡಿ ನೋಡಿ. ನಮ್ಮ ಪಾಪಗಳೇ ನಮ್ಮ ಆಶೀರ್ವಾದಗಳಿಗೆ ತಡೆ ಆಗ್ತಾ ಇರ್ಬೋದು. ಪಾಪಗಳನ್ನು ಪ್ರತಿಯೊಂದು ನೀವು ಮಾಡೋ ಯಾವುದೇ ತಪ್ಪುಗಳಾಗಿರ್ಬೋದು ದೇವ್ರ ಹತ್ರ ಒಪ್ಪಿಸಿಕೊಟ್ಟು ನಿಮ್ಮನ್ನು ಒಪ್ಪಿಸಿಕೊಟ್ಟಾಗ ಪ್ರಾರ್ಥನೆಯಲ್ಲಿ ಇಟ್ಟು ಏನೇ ಕಷ್ಟಗಳು ಸಮಸ್ಯೆಗಳಿದ್ರು ಅದ್ರಗೋಸ್ಕರ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಖಂಡಿತ ಅದ್ರಿಗೆ ಉತ್ತರ ಕೊಡೋನಾಗಿದ್ದೇನೆ. ಯಾಕಂದರೆ ದೇವರು ಜೀವಿಸುವನು, ಸತ್ಯವಂತನು, ಆತನು ಪಾಪಿಗಳನ್ನು ರಕ್ಷಿಸೋಕ್ಕೋಸ್ಕರ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ದ್ರೋಹ ಪಾಪಗಳನ್ನು ತಾನೇ ಹೊತ್ತುಕೊಂಡ ದೇವರು ಖಂಡಿತ ನಮ್ಮ ಮೇಲೆ ಎಷ್ಟೋ ಪ್ರೀತಿನಿಟ್ಟಿದ್ದಾನೆ. ಆತನನ್ನು ನಂಬಿ ಆತನಲ್ಲಿ ಹೆಚ್ಚಾಗಿ ಹೆಚ್ಚು ಸಮಯ ಕೊಡ್ರಿ. ಪ್ರಾರ್ಥನೆಗಳಿಗೆ ಕಳೆಯುವಂತೆ ಸಮಯ ತುಂಬ ಪ್ರಾಮುಖ್ಯವಾದ್ದು. ಸೊ ಹಾಗಾಗಿ ಈ ಪ್ರಾರ್ಥನೆ ವಿಷಯದಲ್ಲಿ ನಿಮಗೆ ಈ ಒಂದು ಸ್ವಲ್ಪ ವಿಷಯಗಳನ್ನು ಹೇಳಲು ದೇವ್ರು ನಮಗೆ ಸಹಾಯ ಮಾಡಿದ್ರು. ನಾನು ಲಾಸ್ಟ್ ಟೈಮ್ ಮೆಸೇಜ್ ಕೊಟ್ಟ ರೀತಿಯಲ್ಲಿ ಒಂದು 1/2 ಗಂಟೆ ಕೊಡೋದಿಲ್ಲ. ನಾನು ಇಷ್ಟಕ್ಕೆ ಮುಗಿಸ್ತೇನೆ. ತುಂಬ ಜನರಿದ್ದಾರೆ, ಎಲಿಯನ ಪ್ರಾರ್ಥನೆ, ದಾವಿದನ ಪ್ರಾರ್ಥನೆ, ಸತ್ಯವೇದದಲ್ಲಿ
ಎಷ್ಟೆಲ್ಲ ಒಂದು ಪ್ರಾಮುಖ್ಯವಾಗಿತ್ತಲ್ವಾ. ಸೊ ಅದರ ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದಾದ್ರೆ ಅವರನ್ನು ನಡೆಸಿದ ದೇವರು ನಮ್ಮನ್ನು ಕೂಡ ನಡೆಸುವನಾಗಿದ್ದಾನೆ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಗಿಸೋಣ. ಕಣ್ಣುಗಳನ್ನು ಮುಚ್ಚಿ. ಪರಿಶುದ್ಧಾತ್ಮನೇ ಯೇಸು ಸ್ವಾಮಿ, ನೀನು ಪ್ರೀತಿ ಸ್ವರೂಪನಪ್ಪ. ನಮ್ಮನ್ನು ಕರ್ತನ ಇಸ್ರಾಯೇಲರನ್ನು ಕಾಯುವ ದೇವರೇ, ನಮ್ಮನ್ನು ವಿಮೋಚಿಸಿ ತೆಳೆದುಕೊಂಡ ದೇವರೇ, ನನಗೆ ಸ್ತೋತ್ರಪ್ಪ. ನೀನು ನನ್ನ ಹೃದಯದಲ್ಲಿ ಮಾತನಾಡಿ ಅಪ್ಪ ಈ ವಾಕ್ಯಗಳನ್ನು ಮಾತನಾಡಲು ಕೊಟ್ಟ ಧೈರ್ಯಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ಸೇವೆಗಾಗಿ ಕರ್ತನೆ ನಾನು ಜೀವಿಸಲು ಇನ್ನೂ ಸ್ವಾಮಿ ನಿನ್ನ ಜ್ಞಾನವನ್ನು ಪಡೆದುಕೊಂಡವಳಾಗಿ ಇನ್ನೇನು ಹೆಚ್ಚು ವಿಷಯಗಳಲ್ಲಿ ತಿಳಿದುಕೊಂಡು ನಾನು ನಿನ್ನಲ್ಲಿ ಬೆಳೀಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಅನೇಕರನ್ನು ಪ್ರಾರ್ಥನೆಯಲ್ಲಿ ಬೆಳೆಸಲು ನನಗೆ ಸಹಾಯ ಮಾಡು ಯೇಸಪ್ಪ. ಈ ಪ್ರಾರ್ಥನೆಯನ್ನು ನೋಡುತ್ತಿರುವ ಒಂದೊಂದು ಆತ್ಮಗಳನ್ನು ನೀನು ಆಶ್ವಾಸು, ಅವ್ರ ಕಷ್ಟಗಳನ್ನು ಬಿಡಿಸು, ಸಮಸ್ಯೆಗಳಿಂದ ದೂರ ಮಾಡು ಸ್ವಾಮಿ. ಏನೇ ಕಷ್ಟಗಳು ಆಗಿದ್ರುಪ್ಪ, ಅವ್ರಿಗೇನಿದೆ ಕಷ್ಟಗಳು ನನಗೆ ಗೊತ್ತಿಲ್ಲ, ಎಲ್ಲವನ್ನು ನೀನು ಅರಿತವನಾಗಿದೆಯೇ ಸ್ವಾಮಿ. ಅಪ್ಪ ಎಲ್ಲವನ್ನು ನೋಡುವ ಆತನು ನೀನು ಸ್ವಾಮಿ. ಅಪ್ಪ ನೀನು ಕರ್ತನೆ ಅಪ್ಪ, ಕೊಡುವವನು ಮಾತ್ರ ಅಲ್ಲ, ನೀನು ಕೇಳುವನು ಮಾತ್ರ ಅಲ್ಲ, ಕೊಡುವನು ಮಾತ್ರವೂ ಆಗಿದ್ದೀವಿ ಸ್ವಾಮಿ. ನೀನು ಕಿವಿ ಉಳ್ಳ ದೇವರು, ನೀನು ಪ್ರಾರ್ಥನೆಯನ್ನು ಕೇಳುವ ದೇವರು, ನಮ್ಮ ಹತ್ರದಲ್ಲೇ ಇರುವ ದೇವರು ಸ್ವಾಮಿ. ನೀನು ತೂಕುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಸ್ವಾಮಿ. ಸದಾ ನಮ್ಮ ಅಪ್ಪ ನಮ್ಮನ್ನು ಕಾಪಾಡುವ ದೇವರು ನೀನು ಸ್ವಾಮಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇಲ್ಲಿ ಈ ಪ್ರಾರ್ಥನೆ ಕೇಳುವ ಒಬ್ಬೊಬ್ಬರನ್ನು ವಿಶೇಷವಾಗಿ ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ನಿನಗೆ ಸ್ತೋತ್ರ ಅಪ್ಪ. ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ನಮ್ಮ ತಂದೆ, ಆಮೇನ್.